ಹಲೋ ಫುಡೀಸ್ ವೀಕ್ಷಕರಿಗೆಲ್ಲ ನಮಸ್ಕಾರ. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಅದರ ಪಕ್ಕದಲ್ಲೇ ಬರ್ತಾರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇವತ್ತಿನ ರೆಸಿಪಿ ರಾಯಲ್ ಫಲೂಡಾ. ಬೇಸಿಗೆ ಕಾಲದಲ್ಲಿ ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಸರ್ವ್ ಮಾಡಬೇಕು ಅನ್ನೋರಿಗೆ ಇದು ಒಳ್ಳೆ ರೆಸಿಪಿ. ಇದಕ್ಕೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲೊಂದು ಫಲೂಡಾ ಮಿಕ್ಸ್ನ ತೊಗೊಂಡಿದ್ದೀನಿ. ಇವಾಗ ಸೂಪರ್ ಮಾರ್ಕೆಟ್ಸಲ್ಲಿ ನಿಮಗೆ ಫಲೂಡಾ ಈಸಿಯಾಗಿ ಅವೈಲೇಬಲ್ ಆಗಿದೆ. ಇದರಲ್ಲಿ ಫ್ಲೇವರ್ಸ್ ಆಗಿ ನಿಮಗೆ ಸಿಗುತ್ತೆ. ನಾನಿಲ್ಲಿ ತೊಗೊಂಡಿದ್ದೀನಿ ಕೇಸರ್ ಪಿಸ್ತಾ ಫ್ಲೇವರ್ನ. ನಿಮಗೆ ಸ್ಟ್ರಾಬೆರಿ ಫ್ಲೇವರ್, ಮ್ಯಾಂಗೋ ಫ್ಲೇವರ್, ಇನ್ನೂ ಬೇರೆ ಬೇರೆ ಫ್ಲೇವರ್ಸ್ ಆಗಿ ಸಿಗುತ್ತೆ. ಒಂದು ಪ್ಯಾಕೆಟ್ ರಾಯಲ್ ಫ್ಲೂಡಾ ನಾನು ತೊಗೊಂಡಿದ್ದೀನಿ. ಯಾವುದೇ ಪ್ರಾಡಕ್ಟ್ನ ನೀವು ತೊಗೊಳೋಕ್ಕೆ ಮುಂಚೆ ಅದರ ಎಕ್ಸ್ಪೈರಿ ಡೇಟ್ನ ನೋಡೋದು ತುಂಬಾ ಒಳ್ಳೆಯದು. ಯಾಕಂದರೆ ಮನೇಲಿ ಮಕ್ಕಳಿರ್ತಾರೆ, ಮಕ್ಕಳು ತಿನ್ನೋದ್ರಿಂದ ಎಕ್ಸ್ಪೈರಿ ಡೇಟು ಮತ್ತು ಅದು ಬೆಸ್ಟ್ ಬಿಫೋರ್ ಏನು ಅಂತ ನೋಡಿಕೊಂಡು ತಿಳ್ಕೊಂಡು ತೊಗೊಂಡ್ರೆ ತುಂಬಾ ಒಳ್ಳೆಯದು ಅಲ್ವಾ ಫ್ರೆಂಡ್ಸ್. ಸೊ ಹೇಗೆ ಮಾಡೋದು ಏನು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 2 ಪ್ಯಾಕೆಟ್ ಹಾಲು ತೊಗೊಂಡಿದ್ದೀನಿ, ಅದು ಆರ್ಡಿನರಿ ಬ್ಲೂ ಪ್ಯಾಕೆಟೇ ತೊಗೊಂಡಿದ್ದೀನಿ. ನಿಮಗೆ ಸ್ಪೆಷಲ್ ಬೇಕಂದರೆ ಸ್ಪೆಷಲ್ ಅಂದರೆ ಆರೆಂಜ್ ಕಲರ್ ಪ್ಯಾಕೆಟ್ನ ತೊಗೋಬೋದು. ಒಂದು ತಳ ದಪ್ಪಕ್ಕಿರೋ ಪಾತ್ರೆನ ತೊಗೊಂಡು ಅದರಲ್ಲಿ 1 ಲೀಟ್ರ್ ಹಾಲನ್ನ ಏನಿದೆಯೋ ಅದನ್ನು ಅದರೊಳಗಡೆ ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಯಾವುದೇ ರೀತಿ ಶುಗರ್ ಆಗಲಿ ಏನೇ ಆಗಲಿ ಏನೂ ಆ್ಯಡ್ ಮಾಡೋ ಅಷ್ಟೇ ಇಲ್ಲ, ಎಲ್ಲ ಆ ಪ್ಯಾಕೆಟ್ ಒಳಗಡೆ ರೆಡಿಯಾಗಿರುತ್ತೆ. ನಿಮಗೆ ಹಾಲು ಈ ಥರ ಚೆನ್ನಾಗಿ ಕುದಿತಾ ಇದೆ ಅಂತ ಅನ್ನಿಸ್ದವಾಗ ನಿಮಗೆ ಫಲೂಡಾ ಮಿಕ್ಸ್ ಅನ್ನೋದು ಏನಿದೆಯೋ ಅದನ್ನು ಕಟ್ ಮಾಡಿಕೊಂಡು ಅದರೊಳಗಡೆ ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಒಳಗಡೆ ಇರೋ ಶಾವಿಗೆ ಅದೆಲ್ಲ ಚೆನ್ನಾಗಿ ಬೇಯೋ ಥರ ಇದು ಮಾಡ್ಕೋಬೇಕು. ಅದರಲ್ಲಿ ಕಾಮ ಕಸ್ತೂರಿ ಬೀಜ ಮತ್ತು ಡ್ರೈ ಫ್ರೂಟ್ಸ್ನ ಕೂಡ ಹಾಕಿರ್ತಾರೆ, ಬಟ್ ನಾವು ಅಡಿಷ್ನಲ್ ಆಗಿ ಆಮೇಲೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಈ ರೀತಿಯಾಗಿ ಕೈಯಾಡಿಸ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಕೈಯಾಡೋದನ್ನು ಬಿಡಬೇಡಿ. ಕೈಯಾಡೋದು ಬಿಟ್ಟರೆ ಏನಾಗುತ್ತೆ, ಶಾವಿಗೆ ಕೆಳಗಡೆನೇ ತಳ ಹಿಡಿದು ಸೀದೋಗುವಂಥ ಇದು ತುಂಬ ಇರುತ್ತೆ. ಸೊ ಹುಷಾರಾಗಿ ಕೈ ಆಡ್ತಾನೇ ಇರಬೇಕು. ಒಂದು 10 ನಿಮಿಷ ಬಿಟ್ಟರೆ ಸಾಕು ನಿಮಗೆ ಆ ಥರ ಲೋ ಫ್ಲೇಮಲ್ಲಿಟ್ಟು. ಆವಾಗ ನಿಮಗೆ ಕ್ರೀಮಿ ಸ್ಟ್ರಕ್ಚರ್ ಆಗಿ ಗಟ್ಟಿಯಾಗಿದೆ ಅಂತ ಅನಿಸುತ್ತೆ. ನೋಡಿ ಈ ಥರ ಕ್ರೀಮಿಯಾಗಿ ಬಂದಿದೆ, ಶಾವಿಗೆ ಎಲ್ಲ ಬೆಂದಿದೆ, ಅದರೊಳಗಡೆ ಡ್ರೈ ಫ್ರೂಟ್ಸ್ ಇರುತ್ತೆ. ನೋಡಿ ಹಾಲು ಆ ಥರ ತೆಗೆದ್ರೆ ಆ ಥರ ನಿಮ್ಗೆ ಅನಿಸುತ್ತೆ. ಇದರಲ್ಲಿ ಯಾವುದೇ ಅಡಿಷ್ನಲ್ ಸಕ್ಕರೆ ಆ್ಯಡ್ ಮಾಡೋವಂಥದ್ದು ಯಾವುದೇ ಆಗಲಿ ನಿಮಗೇನೂ ಇಲ್ಲ. ಸರ್ವ್ ಮಾಡೋದು ಈ ಥರ ಆದರೆ ಅದು ತಣ್ಣಗಾಗೋದಕ್ಕೆ ಫ್ರಿಜ್ಜಲ್ಲಿ ಸ್ವಲ್ಪ ತಿಟ್ಟಿರಿ. ಅದಾದಮೇಲೆ ಒಂದು ಬೌಲ್ ತೊಗೊಂಡು ಸರ್ವ್ ಮಾಡ್ಕೊಳೋಣ ಬನ್ನಿ. ಒಂದು ಬೌಲ್ ತೊಗೊಂಡು ಅದರಲ್ಲಿ 1/2 ಸ್ಕೂಪ್ ಅಷ್ಟು ಫಲೂಡಾ ಮಿಕ್ಸ್ ಏನು ಇಟ್ಕೊಂಡಿದ್ದೀವೋ ಅದನ್ನು ಹಾಕ್ಕೊಳೋಣ. ತುಂಬ ಚೆನ್ನಾಗಿರುತ್ತೆ ತಣ್ಣಗೆ. ಇದನ್ನು ನೀವು ಈವ್ನಿಂಗ್ ಟೈಮ್ ಮಕ್ಕಳಿಗೆ ಕೊಟ್ಟರು ಚೆನ್ನಾಗಿರುತ್ತೆ, ಅಥವಾ ಯಾವ್ದಾದ್ರು ಪಾರ್ಟೀಸ್ ಬರ್ತಡೇ ಪಾರ್ಟೀಸ್ಗೆ ಏನಾದರೂ ಆ್ಯನಿವರ್ಸರಿ ಪಾರ್ಟೀಸು ಕ್ಯಾಂಡಲ್ ಲೈಟ್ ಡಿನ್ನರು ಆ ಥರ ಏನಾದರೆ ಅದನ್ನು ಮಾಡ್ಕೋಬೋದು. ಅದ್ರ ಮೇಲೆ ಡ್ರೈ ಫ್ರೂಟ್ಸು ಟೂಟಿ ಫ್ರೂಟಿ ನೀವು ಬೇಕಾದ್ರ ಜೊತೆ ಮ್ಯಾಂಗೋ ಬನಾನಾ ಫ್ರೂಟ್ಸು ಆ ಥರನೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸಿಂಪಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಬೇಗ ಆಗೋವಂಥದ್ದು. ಮೇಲೆ ವೆನಿಲಾ ಐಸ್ ಕ್ರೀಮ್ ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.